ಬಸ್ಸಲ್ಲಿ ಬಸ್ಸಲ್ಲಿ ಅಲ್ಲಿ ಓಟ ಆಗಿ ಟೈನೆಟ್ ಮುಗ್ಬೋ ಇತ್ತು. ಪನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುಂಜಾನೆಯಿಂದ ಕೂಡ ಈ ಒಂದು ಭತ್ತದ ಗದ್ದೆಯಲ್ಲಿ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಮಕ್ಕಳು ಕೂಡ ಒಂದು ಉತ್ಸಾಹದ ರೀತಿಯಲ್ಲಿ ಪಾಲ್ಗೊಂಡು ಶಾಸಕರ ಸಮ್ಮುಖದಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತಾವೀಗ ನೋಡ್ತಿರ್ಬೋದು ಎಲ್ಲನೂ ಕೂಡ. ನಾನು ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನ ನಾನು ಇಲ್ಲಿಂದನೇ ಮಾಡ್ತಾ ಇದ್ದೀನಿ. ಭತ್ತದ ಗದ್ದೆಯಲ್ಲಿ ನೀರು ಕೂಡ ಇದೆ, ಕೆಸರು ಕೂಡ ಇದೆ. ಒಟ್ಟಾಗಿ ಗ್ರಾಮೀಣ ಕ್ರೀಡೆಗೆ ಒಂದು ಒತ್ತನ್ನು ಕೂಡ ಈ ಮೂಲಕ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಓಡಿ ಬರ್ತಾಯಿದ್ದಾರೆ, ಕೆಸರನ್ನು ಹಾದಿ ಮಾಡಿ ಬರ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಿ. ವಿಶೇಷವಾಗಿ ಇದು ಮಕ್ಕಳಲ್ಲಿ ಉತ್ಸಾಹ ಹೆಚ್ಚಾಗ್ತದೆ. ಕ್ಷೇತ್ರದ ಶಾಸಕರಾದಂಥ ಎಸ್ ಪೊನ್ನಣ್ಣವರು ಸ್ವತಃ ಗದ್ದೆಗೆ ಇಳಿದಿದ್ದಾರೆ, ಭತ್ತದ ಗದ್ದೆಗೆ ಇಳಿದು ಬರ್ತಾ ಇದ್ದಾರೆ. ತಾವು ಈಗ ನೋಡ್ತಾ ಇದ್ದೀರಿ, ಪೈರನ್ನು ಹಿಡಿದು ಅವರು ಕೂಡ ನಾಟಿ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿದ್ದಾರೆ. ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋದು ಅವ್ರ ಕಲ್ಪನೆ ಆಗಿದೆ. ಹಾಗಾಗಿ ಸ್ವತಃ ಶಾಸಕ ಪೊನ್ನಣ್ಣವರು ಭತ್ತದ ಗದ್ದೆಗೆ ಇಳಿದು ಬರ್ತಾ ಇದ್ದಾರೆ. ತಾವು ಈಗ ನೋಡ್ತಾ ಅವರು ಕೂಡ ನಾಟಿ ನೆಡೋ ಕಾರ್ಯಕ್ರಮದಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಇದು ಪೂರಕವಾದಂಥ ಕೃಷಿಯಲ್ಲಿ ತೊಡ್ಕೊಳ್ಳೋಕೆ ಒಂದು ಅವಕಾಶ ಆಗ್ತಾ ಇದೆ. ಶಾಸಕರು ನಾಟಿ ಮಾಡ್ತಾ ಇದ್ದಾರೆ. ಒಟ್ಟಾಗಿ ಕೃಷಿ ಚಟುವಟಿಕೆಗಳಿಗೆ ಈ ಥರದೊಂದು ವಿಶೇಷ ಕಾರ್ಯಕ್ರಮ ಆಗಿರೋದ್ರಿಂದ ಸಹಜವಾಗಿ ವಿದ್ಯಾರ್ಥಿಗಳಿಗೆ ಇದೊಂದು ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ನಮ್ಮ ಕೃಷಿ ಉಳಿದ್ರಷ್ಟೇ ಈ ಒಂದು ಕ್ಷೇತ್ರವನ್ನು ಉಳಿಸ್ಲಿಕ್ಕೆ ಸಾಧ್ಯ. ಕೃಷಿ ಚಟುವಟಿಕೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು, ಆ ಮೂಲಕ ನಮ್ಮ ಭೂಮಿಯನ್ನು ಪಾಳುಬಿಟ್ಟ ಭೂಮಿಯನ್ನು ನೆಡಬೇಕು. ಇದರಿಂದ ನಮ್ಮ ಏನು ಅನ್ನದಾತರು ಅಂತ ನಾವು ಏನು ರೈತರಿಗೆ ಹೇಳ್ತೀವಿ ಅದು ಕೂಡ ಬೆಳವಣಿಗೆ ಸಾಧ್ಯ. ಈಗ ಏನು ಸಾಂಪ್ರದಾಯಿಕವಾದಂಥ ಒಂದು ಕಲೆ ವಿಚಾರ ಇರ್ಬೋದು, ಸಂಸ್ಕೃತಿ ವಿಚಾರ ಇರ್ಬೋದು, ಆ ನಿಟ್ಟಿನಲ್ಲಿ ಒಂದು ಹಾಡನ್ನು ಆಡ್ತಾ ಈ ಒಂದು ಭತ್ತದ ನಾಟಿಯನ್ನು ಯಶಸ್ವಿಯಾಗಿ ಮಾಡ್ತಿದ್ದಾರೆ. ಈ ಒಂದು ಕಾರ್ಯದಲ್ಲಿ ಶಾಸಕರೊಂದಿಗೆ ಹಲವು ಗಣ್ಯರು ಇದ್ದಾರೆ. ಶಾಸಕರು ನಿಧಾನವಾಗಿ ಪೈರನ್ನು ಈ ಒಂದು ಭೂಮಿಯಲ್ಲಿ ನೆಡ್ತಾ ಇರೋದನ್ನು ತಾವು ಈಗ ನೋಡ್ತಾ ಇದ್ದೀವಿ. ಪನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಾ ಇದೆ. ಈ ಬಾರಿ ಉದಕೇರಿ ಶಾಸಕರ ತವರು ಕ್ಷೇತ್ರದಲ್ಲಿ ಈ ಭತ್ತದ ಕೃಷಿಯನ್ನು ಮಾಡಲಿಕ್ಕೆ ಈ ಗದ್ದೆಯನ್ನು ಹದಗೊಳಿಸಿ ಕಾರ್ಯಕ್ರಮವನ್ನು ಆಯೋಜಿಸಿದರೆ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಈ ಕಾಂಪಿಟೇಷನ್ನ ಮಾಡಿದರೆ ಕೃಷಿ ಚಟುವಟಿಕೆಗಳಿಗೆ ಅವರಿಗೆ ಆಸಕ್ತಿ ಮೂಡಿಸತಕ್ಕಂಥ ಒಂದು ಪ್ರಯತ್ನವಾಗಿ ಮಕ್ಕಳು ಭತ್ತದ ಗದ್ದೆಯಲ್ಲಿ ಏನು ಭತ್ತದ ನಾಟಿಯನ್ನು ಮಾಡೋ ಒಂದು ಕಾರ್ಯಕ್ರಮ. ಇದು ಒಂದು ವಿಭಿನ್ನವಾದಂಥ ಗ್ರಾಮೀಣ ಕ್ರೀಡೆ ಅಂತಲೂ ಕೂಡ ನಾವು ಹೇಳ್ಬೋದು. ಇದಲ್ಲದೆ ಮಕ್ಕಳಲ್ಲಿ ಒಂದು ಆಸಕ್ತಿ ಕೂಡ ಮೂಡ್ತದೆ. ಇದನ್ನು ಈ ಕ್ಷೇತ್ರದ ಶಾಸಕರು ಆಸಕ್ತಿಯಿಂದ ವೀಕ್ಷಣೆ ಮಾಡ್ತಿದ್ದಾರೆ, ಕುತೂಹಲದಿಂದನೂ ವೀಕ್ಷಣೆ ಮಾಡ್ತಿದ್ದಾರೆ, ವಿಚಾರ ವಿನಿಮಯನ ಕೂಡ ಮಾಡ್ತಾರೆ. ತಾವೀಗ ಇದನ್ನು ಇಲ್ಲಿ ನೋಡ್ತಾ ಇರ್ಬೋದು. ಮಕ್ಕಳು ಕೂಡ ಭಾರಿ ವಿಶೇಷ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳನ್ನು ವಿವಿಧ ಹಂತದಲ್ಲಿ ಮಾಡ್ತಾರೆ. ಭತ್ತವನ್ನು ಎರಚುವ ಮೂಲಕ ಈ ಕೃಷಿ ಚಟುವಟಿಕೆ ಇನ್ನಷ್ಟು ಚೆನ್ನಾಗಾಗಲಿ, ಹೊಸ ತಂತ್ರಗಾರಿಕೆ
ಆಧುನಿಕ ತಂತ್ರಗಾರಿಕೆನೆಲ್ಲ ಕೂಡ ವೈಜ್ಞಾನಿಕವಾಗಿ ಬಳಸ್ತಾ ಇದ್ದಾರೆ. ಈ ರೀತಿ ಭತ್ತವನ್ನು ಎರಚುವ ಮೂಲಕ ಕೂಡ ಕೃಷಿ ಚಟುವಟಿಕೆಯಲ್ಲಿ ತೊಡಗುವುದು. ಈಗ ಶಾಸಕರು ಭತ್ತವನ್ನು ಎರಚ್ತಾ ಇದ್ದಾರೆ ಗದ್ದೆಯಲ್ಲಿ, ತಾವೀಗ ನೋಡ್ತಾ ಇದ್ದೀರಿ ಶಾಸಕರು ಇದು ನೋಡ್ತಾ ಇದ್ದೀರಿ, ತಾವು ಈಗ ಭತ್ತದ ಬೀಜವನ್ನು ಎರಚದಿದ್ದಾರೆ. ಇದು ಉದಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಶಾಸಕರ ತವರು ಕ್ಷೇತ್ರದ್ದೇ ಅವ್ರದ್ದೇ ಆದಂಥ ಭತ್ತದ ಗದ್ದೆ ಅಂತೇಳಿ ನಾನು ನಿಮಗೆ ವಿವರಗಳನ್ನು ಕೊಡ್ತಾ ಇದ್ದೀನಿ. ಸಾಕಷ್ಟು ಜನರು ಕೂಡ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಎಲ್ಲರನ್ನೂ ಕೂಡ ನಾನು ತೋರಿಸ್ತಕ್ಕಂಥ ಒಂದು ಪ್ರಯತ್ನನ ನಾನೀಗ ಮಾಡ್ತಾ ಇದ್ದೇನೆ. ಯಾಂತ್ರಿಕೃತ ಕೃಷಿ ಚಟುವಟಿಕೆಗಳಲ್ಲಿ ಯಂತ್ರದ ಮೂಲಕವೂ ಕೂಡ ಭತ್ತದ ಕೃಷಿಯನ್ನು ಮಾಡ್ಬೋದು. ಬಿತ್ತನೆ ಬೀಜ ರೀತಿಯಲ್ಲಿ ಕೂಡ ಇದು ನಾಟಿ ಕೃಷಿ ಆಗ್ತಾ ಇದೆ. ಈಗ ಶಾಸಕರು ಸ್ವತಃ ಈ ಏನು ಮಿಷಿನ್ ಇದೆ, ಯಂತ್ರ ಇದೆ, ಅದನ್ನು ಈಗ ಚಾಲನೆ ಮಾಡ್ತಾರೆ. ಅದಕ್ಕೆ ಪೂರ್ವ ತಯಾರಿಗಳು ನಡೀತಾ ಇದೆ. ಕೃಷಿ ಪಂಡಿತರಾದಂಥ ಸೋಮಯ್ಯನವರು, ಗಣೇಶ್ ಸೋಮಯ್ಯನವರು ಇದನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅರಣ್ಯ ಮಹಾವಿದ್ಯಾಲಯದ ಏನು ಪ್ರಾಂಶುಪಾಲರು ಆಗಿರ್ಬೋದು, ಅವರ ಸಹಪಾಠಿಗಳು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಸ್ವಾತಂತ್ರ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇದು ಒಂದು ಅಪರೂಪವಾದಂಥ ಒಂದು ವಿಶೇಷ ಕಾರ್ಯಕ್ರಮ. ಈ ಕ್ಷೇತ್ರದ ಶಾಸಕರು ಈಗ ಯಂತ್ರವನ್ನು ಚಾಲನೆ ಮಾಡ್ತಾ ಇದ್ದಾರೆ, ಅದಕ್ಕೆ ತಯಾರಿಗಳನ್ನ ನಡೆಸ್ತಾ ಇದ್ದಾರೆ. ಯಾಂತ್ರಿಕೃತ ನಾಟಿ ಯಂತ್ರದ ಮೂಲಕ ಈ ಒಂದು ನಾಟಿ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಈಗ ಮಾಡ್ತಾ ಇದ್ದಾರೆ. ಶಾಸಕ ಎಸ್ ಪೊನ್ನಣ್ಣವರು ಯಂತ್ರದ ಮೂಲಕ ನಾಟಿ ಕಾರ್ಯವನ್ನು ಕೈಗೆತ್ತಿದ್ದಾರೆ. ಇದ್ರ ಜೊತೆಗೆ ಹಲವಾರು ಮಂದಿ ಸಾಥ್ ನೀಡ್ತಾ ಇದ್ದಾರೆ. ಪ್ರಗತಿಪರ ರೈತರಾದಂಥ ಸೋಮಯ್ಯನವರಿದ್ದಾರೆ, ರವಿಶಂಕರ್ ಅವರಿದ್ದಾರೆ, ಮತ್ತು ಅರಣ್ಯ ಮಹಾವಿದ್ಯಾಲಯದ ಅನೇಕ ಪ್ರಮುಖರು ಪ್ರೊಫೆಸರ್ಸ್ಗಳು ಕೂಡ ಇಲ್ಲಿದ್ದಾರೆ. ತಾವೀಗ ನೋಡ್ತಾ ಇದ್ದೀರಿ ಚಾಲನೆ ಆಗ್ತಾ ಇದೆ, ಎಲ್ಲ ತಯಾರಿ ಆಗ್ತಾ ಇದೆ, ಎಲ್ಲ ನಾನು ಕೂಡ ನೋಡ್ತಾ ಇದ್ದಾರೆ. ನಾಟಿ ಕಾರ್ಯ ಆರಂಭ ಆಗಿದೆ, ನಾವು ಈಗ ನೋಡ್ತಾ ಇರ್ಬೋದು. ಯಂತ್ರದ ಮೂಲಕ ನಾಟಿ ಕಾರ್ಯನ ಮಾಡ್ತಾಯಿದ್ದಾರೆ. ಶಾಸಕರು ಈ ಒಂದು ಯಂತ್ರವನ್ನು ಚಾಲನೆ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಅತ್ಯಂತ ಕುತೂಹಲದಲ್ಲಿ ಇದನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ. ಕ್ಷೇತ್ರದ ಶಾಸಕರಾದಂಥ ಎಸ್ ಪೊನ್ನಣ್ಣವರು ಯಾಂತ್ರಿಕೃತ ನಾಟಿಯನ್ನು ಮಾಡೋದ್ರ ಮೂಲಕ ನಾವು ಕೃಷಿಯಲ್ಲಿ ವಿಶೇಷ ಆಸಕ್ತಿ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಇವತ್ತು ಏನು ಹುದಿಕೇರಿ ಈ ಪೆಟ್ರೋಲ್ ಬಂಕ್ ಹತ್ರ ಶಾಸಕರು ತಮ್ಮ ಗದ್ದೆಯಲ್ಲಿ ಕೃಷಿ ಚಟುವಟಿಕೆಯನ್ನು ತೊಡಸ್ಕೊಂಡಿದ್ದಾರೆ. ಆ ಕೃಷಿ ಚಟುವಟಿಕೆಯಲ್ಲಿ ಇವತ್ತು ಬಂದು ಬಿತ್ತನೆಯನ್ನು ಬೀಜವನ್ನು ಹಾಕಿ ಮತ್ತು ಏನು ಕೃಷಿ ಯಂತ್ರದಲ್ಲಿ ನಾಟಿ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಎಲ್ಲ ಜನರು ಉತ್ತೇಜನವಾಗಿ
ಉತ್ತೇಜಕರಾಗಿ ಅವರವರ ಗದ್ದೆಯಲ್ಲಿ ಅವರವರು ಕೆಲಸವನ್ನು ಮಾಡುವಂಥ ಒಂದು ಪ್ರೋತ್ಸಾಹವನ್ನು ಶಾಸಕರು ನೀಡಿರಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಕೃಷಿ ಚಟುವಟಿಕೆಗೆ ಕಳೆದ ವರ್ಷದಿಂದ ಕೂಡ ಈ ಒಂದು ಭತ್ತದ ಗದ್ದೆಯಲ್ಲಿ ತಾವೇ ಕುದ್ದಾಗಿ ಬರೋದು ಪ್ರೋತ್ಸಾಹ ಮಾಡೋದಾಗ್ತಾ ಇದೆ ಸರ್, ಏನು ಅನಿಸ್ತದೆ ಸರ್? ಇದು ನಾನು ಯಾವಾಗಲೂ ಹೇಳ್ಕೊಂಡು ಬಂದಿದ್ದೀನಿ, ನಮ್ಮ ಭೂಮಿಯನ್ನು ಉಳಿಸ್ಕೊಂಡ್ರೆ ಮಾತ್ರ ನಾವು ಉಳಿತೀವಿ. ಇದು ಉಳಿವಿನ ಪ್ರಶ್ನೆ ಆದಾಗ ನಾವೆಲ್ಲರೂ ಕೂಡ ಭಾಗವಹಿಸ್ಬೇಕು. ಅದರಿಂದ ಭೂಮಿ, ಕೃಷಿ ಚಟುವಟಿಕೆ, ಭತ್ತ ಇದೆಲ್ಲವೂ ಇದ್ದರೆ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದನ್ನು ಉಳಿಸ್ಕೊಳ್ಳೋದಂಥ ಜವಾಬ್ದಾರಿ ನಂದು ಕೂಡ ಇದೆ. ಅದರಿಂದ ನಾನೇ ಭಾಗವಹಿಸ್ತೀನಿ. ಹಲವು ಸಮಯದಿಂದ ತಾವು ಖುದ್ದಾಗಿ ಒಂದು ಮಾರ್ಗದರ್ಶಕರಾಗಬೇಕು ಅಂತೇಳಿ ತಮ್ಮ ಗದ್ದೆಯಲ್ಲೇ ಈ ಥರದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅಲ್ಲ, ಇದು ಕಳೆದ 3-4 ವರ್ಷದಿಂದ ಗದ್ದೆ ನಾಟಿ ಮಾಡಿದ್ದೀವಿ ನಾವು. ಅದರಿಂದ ನಾವು ಬೇರೆ ಕಡೆ ಹೋಗಿ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ಮಾತಾಡುವಾಗ ನನ್ನ ಸ್ವಂತದ ಗದ್ದೆನೇ ಆಗಿಲ್ಲ ಅಂತ ಹೇಳೋದು ಆಗಬಾರ್ದು ಅಂತೇಳಿ ಇಲ್ಲಿಂದನೇ ಚಾಲನೆ ಮಾಡಿದ್ವಿ. ಮತ್ತು ನನ್ನ ತೋಟದ ಭಾಗದಲ್ಲಿರುವಂಥ ಗದ್ದೆಗಳು ಕೂಡ ಎಲ್ಲವನ್ನ ಈ ಸತಿ ಮಾಡಿದ್ವಿ ನಾಟಿ. ಸಾರ್ವಜನಿಕರಿಗೆ ಮತ್ತು ಕೃಷಿಕರಿಗೆ ವಿಶೇಷವಾಗಿ ರೈತರಿಗೆ ಏನು ಸಂದೇಶ ಕೊಡ್ತೀವಿ? ಅಲ್ಲ, ಈಗ ಮೊದಲಿನಂತೆ ಭತ್ತ ಇದರಲ್ಲಿ ನಷ್ಟ ಇದೆ ಅಂತ ಹೇಳೋದೇನಿದೆಯಲ್ಲ, ಅದು ಬಹುಶಃ ಈಗಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಸರಿಯಲ್ಲ. ಇವತ್ತು ಭತ್ತದ ಮೂಲಕ ನಾವು ಲಾಭ ಪಡೆಯುವಂಥದ್ದು ಕೂಡ ಸಾಧ್ಯತೆ ಇದೆ. ಅದರಿಂದ ಯಾರೂ ಆ ರೀತಿಯಾದಂಥ ಕಾರಣಗಳನ್ನು ಕೊಟ್ಟು ನಾಟಿಯಿಂದ ಹಿಂದೆ ಜರುಗೋದ್ಬಾರದು. ಎಲ್ಲರೂ ಕೂಡ ಭಾಗವಹಿಸಿ ಮತ್ತು ಮೊದಲಿನಂತೆ ಎಲ್ಲ ಗದ್ದೆಗಳಲ್ಲಿ ನಾಟಿಯಾಗುವಂಥ ಬೆಳೆ ತೆಗೆಯುವಂಥ ಕೆಲಸಗಳಾಗಲಿ. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.